ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಬಿಜೆಪಿ ಜೆಡಿಎಸ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲ ಮುಖಂಡರುಗಳು ಹಾಲಿ ಮಾಜಿ ಶಾಸಕರುಗಳಾದಿಯಾಗಿ ನಾವೆಲ್ಲರೂ ಆಶೀರ್ವಾದ ತಗೊಂಡಿದ್ದೀವಿ. ಯಾವಾಗಲೂ ಈ ಪ್ರಜಾಪ್ರಭುತ್ವದ ಯುದ್ಧದಲ್ಲಿ ಗುರು ರಕ್ಷೆ ಬೇಕೇ ಬೇಕು. ಸನಾತನ ಧರ್ಮದ ಉಳಿವಿಗೆ, ಭಾರತ ವಿಶ್ವಗುರು ಆಗೋದಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಜನರ ಅಪೇಕ್ಷೆ. ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು ಅಂಥೇಳಿ ಆಶೀರ್ವಾದ ಪಡೀಲಿಕ್ಕೆ ನಾವು ಬಂದಿದ್ವಿ. ರಾಷ್ಟ್ರಹಿತದ ಹಿನ್ನೆಲೆಯಲ್ಲಿ, ಸನಾತನ ಧರ್ಮದ ಉಳಿವಿನ ಹಿನ್ನೆಲೆಯಲ್ಲಿ, ಯಾರು ಇವತ್ತು ಸನಾತನ ಧರ್ಮದ ವಿರೋಧಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಸನಾತನ ಧರ್ಮವನ್ನು ಕಾಂಗ್ರೆಸ್ನ ಅಲೈಯನ್ಸ್ ಪಾರ್ಟ್ನರ್ ಡಿಎಂಕೆ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದರು. ಮಠಗಳು, ಸ್ವಾಮೀಜಿಗಳು, ಸನ್ಯಾಸಿಗಳು ಸನಾತನ ಧರ್ಮದ ಪರಂಪರೆಯನ್ನು ಪ್ರತಿನಿಧಿಸೋರು. ಅಂದರೆ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ರೀತಿಯಲ್ಲಿ ನಾಶ ಮಾಡಬೇಕು ಅನ್ನೋ ಅವರ ದುರುದ್ದೇಶವೇ, ಮಠಗಳು ನಾಶ ಆಗಬೇಕು ಅನ್ನೋದು ಅವರ ಹಿನ್ನೆಲೆ ಇರತಕ್ಕಂಥದ್ದು. ಸನಾತನ ಧರ್ಮ ಇಲ್ಲದೇ ಇದ್ದರೆ ಮಠ ಎಲ್ಲಿರ್ತವೆ? ಹಾಗಾಗಿ ಸನಾತನ ಧರ್ಮದ ಉಳಿವಿಗೆ, ರಾಷ್ಟ್ರಹಿತಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದವನ್ನು ಬೇಡಿದೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಬಿಜೆಪಿ ಜೆಡಿಎಸ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲ ಮುಖಂಡರುಗಳು, ಹಾಲಿ ಮಾಜಿ ಶಾಸಕರುಗಳಾದಿಯಾಗಿ ನಾವೆಲ್ಲರೂ ಆಶೀರ್ವಾದ ತಗೊಂಡಿದ್ದೀವಿ. ಯಾವಾಗಲೂ ಈ ಪ್ರಜಾಪ್ರಭುತ್ವದ ಯುದ್ಧದಲ್ಲಿ ಗುರು ರಕ್ಷೆ ಬೇಕೇ ಬೇಕು. ಸನಾತನ ಧರ್ಮದ ಉಳಿವಿಗೆ, ಭಾರತ ವಿಶ್ವಗುರು ಆಗೋದಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಜನರ ಅಪೇಕ್ಷೆ. ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು ಅಂಥೇಳಿ ಆಶೀರ್ವಾದ ಪಡೀಲಿಕ್ಕೆ ನಾವು ಬಂದಿದ್ವಿ. ರಾಷ್ಟ್ರಹಿತದ ಹಿನ್ನೆಲೆಯಲ್ಲಿ, ಸನಾತನ ಧರ್ಮದ ಉಳಿವಿನ ಹಿನ್ನೆಲೆಯಲ್ಲಿ, ಯಾರು ಇವತ್ತು ಸನಾತನ ಧರ್ಮದ ವಿರೋಧಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಸನಾತನ ಧರ್ಮವನ್ನು ಕಾಂಗ್ರೆಸ್ನ ಅಲೈಯನ್ಸ್ ಪಾರ್ಟ್ನರ್ ಡಿಎಂಕೆ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದರು. ಮಠಗಳು, ಸ್ವಾಮೀಜಿಗಳು, ಸನ್ಯಾಸಿಗಳು ಸನಾತನ ಧರ್ಮದ ಪರಂಪರೆಯನ್ನು ಪ್ರತಿನಿಧಿಸೋರು. ಅಂದರೆ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ರೀತಿಯಲ್ಲಿ ನಾಶ ಮಾಡಬೇಕು ಅನ್ನೋ ಅವರ ದುರುದ್ದೇಶವೇ, ಮಠಗಳು ನಾಶ ಆಗಬೇಕು ಅನ್ನೋದು ಅವರ ಹಿನ್ನೆಲೆ ಇರತಕ್ಕಂಥದ್ದು. ಸನಾತನ ಧರ್ಮ ಇಲ್ಲದೇ ಇದ್ದರೆ ಮಠ ಎಲ್ಲಿರ್ತವೆ? ಹಾಗಾಗಿ ಸನಾತನ ಧರ್ಮದ ಉಳಿವಿಗೆ, ರಾಷ್ಟ್ರಹಿತಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದವನ್ನು ಬೇಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.